ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ದೀರಾ ಸವನೀನಪ್ಪ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಎಲೆವೆನ್ ಎಪಿಸೋಡ್ ನಂಬರ್ ಹದಿನೆಂಟು ಈ ಒಂದು ಎಪಿಸೋಡ್ ಬಗ್ಗೆ ಜಗದೀಶ್ ಅವರಿಗೆ ಓಡದಿದ್ದಾದ್ರು ಯಾರು ಬೇಡದೇ ಇರೋ ವಿಷಯಕ್ಕೆ ಮೂಗು ತೋರಿಸ್ಕೊಂಡು ಜಗಳ ಮಾಡಿದ್ದಾದ್ರು ಯಾಕೆ ಅವರು ಮನೆಯವರೆಲ್ಲ ಸೇರಿಕೊಂಡು ಹಾಡಿನ ಮೂಲಕ ಯಾವ ಒಂದು ಕಾರಣಕ್ಕೋಸ್ಕರ ರ್ಯಾಗ್ ಮಾಡಿದರು ತ್ರಿವಿಕ್ರಮ್ ಅವರು ಆಕ್ಟಿವ್ ಇರುವಷ್ಟು ಮನೆಯವರು ಯಾರು ಆಕ್ಟಿವ್ ಇಲ್ಲ ಇದು ಅವರು ನಿಜವಾಗಲೂ ಬ್ಯೂಟಿಫುಲ್ ಆಗಿದ್ದಾರೆ ಗಂಡು ಮಕ್ಕಳಿಗೆ ಮರ್ಯಾದೆನೇ ಇಲ್ವಾ ದಂಡರಾಜ್ ಅವರಿಗೆ ಅವ್ರೆಂಡ್ತಿ ಫೋನ್ ಮಾಡಿ ಏನೇನೆಲ್ಲ ಟಿಪ್ಸ್ ಕೊಟ್ಟರು ಈ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಹೋಕೊಂಡು ಹೋಗೋಣ ಅದಕ್ಕೆ ಮುನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಯಾವಂತ ನೋಡುತ್ತೆ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪೆಟ್ಟಿಗೆ ನೀರವಾಗಿ ನೋಡೋ ಬರ್ತಾ ಈ ಮೂಲಕ ಹಲವಾರು ಎಲ್ಲರ ಬಗ್ಗೆ ಪ್ರತಿಯೊಂದು ಮಟ್ಟಿನ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇನ್ನೇ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗಿದ್ದಂಗೆ ಜಗದೀಶ್ ಅವರು ಯಾವ ಒಂದು ಕಾರಣಕ್ಕೋಸ್ಕರ ನೀವು ನಾಮಿನೇಷನ್ ಮಾಡ್ತಾ ಇದ್ದೀರಿ ನೀವು ಗ್ರೂಪ್ ಇಸಮ್ ಮಾಡ್ತಾ ಇದ್ದಾರೆ ನೀವು ಜಗದೀಶ್ ಅವರವರು ಅಥವಾ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಬೇಡದೆ ಇರೋ ವಿಷಯಕ್ಕೆ ಮೂಗು ತುರ್ಸ್ಕೊಂಡು ಜಗಳ ಮಾಡಿದ್ರು ಅವರು ಅನುಷ್ಯ ಮತ್ತು ಇವ್ರು ನೋಡಿದ್ರು ಬೇಡದೆ ಇರತಕ್ಕಂಥ ಜಗಳ ಮಾಡಿದರು ಆಮೇಲೆ ಅದಕ್ಕೂ ಮುನ್ನ ಚೈತ್ರ ಅವ್ರ ಜೊತೆ ಜಗಳ ಮಾಡಿದರು ಬೇಡದೆ ಇರೋ ವಿಷಯಕ್ಕೆ ಮೂಗು ತುರ್ಚ್ಕೊಂಡು ಜಗಳ ಮಾಡಿದಂಥ ಒಂದು ಕ್ಯಾರೆಕ್ಟರ್ ಮನಸ್ಥಿತಿ ಒಳ್ಳೆಯಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಮಾನಸ ಅವರು ಇಡೀ ಮನೆಯವರೆಲ್ಲ ಸೇರಿಕೊಂಡು ಇವ್ರ ಮೇಲೆ ಜಗಳ ಮಾಡ್ತಾರೆ ರಂಜಿತ್ ಅವರು ವಿಕ್ರಮ್ ಅವರು ಅವರು ಮಾನಸ ಅವರು ಮಾನಸವರು ಅವರು ಇವರಷ್ಟು ಜನ ಸೇರಿಕೊಂಡು ಜಗಳ ಮಾಡ್ತಾರೆ ಈ ಜಗಳದಲ್ಲಿ ರಂಜಿತ್ ಅವರು ಬೇಕು ಅಂತಲೇ ಜಗದೀಶ್ ಅವ್ರನ್ನ ಈ ರೀತಿ ತಳ್ಳಿದರು ಫೋರ್ಸ್ ಆಗಿ ಜೋರಾಗಿ ತಳ್ಳಿದರು ಅವರು ಕೂಡ ತಳ್ಳಿದರು ಈ ನಡುವೆ ತ್ರಿವಿಕ್ರಮ ಹಾಗೂ ಅವ್ರ ಜೊತೆ ಕಾನ್ವರ್ಜೇಷನ್ ನಡೀತಾ ಇರ್ತೈತಿ ಮಾತುಕತೆ ನಡೀತಾ ಇರ್ತೈತಿ ನಡೀತಾ ಇರಬೇಕಾದ್ರೆ ಹಿಂದೆಯಿಂದ ಬಂದಿರ್ತಕ್ಕಂಥ ರಂಜಿತ್ ಅವರು ಸಹಿತ ಹೊಟ್ಟೆಯಿಂದ ಫೋರ್ಸ್ ಆಗಿ ತಳ್ಳಿದರು ತಳ್ಳಿದರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು ತುಂಬನೇ ಒಂದು ನೋಡೋಕೆ ಅಸಹ್ಯಕರವಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ದೃಶ್ಯ ಜಗಳ ತುಂಬಾ ಜಾಸ್ತಿ ಆಗುತ್ತೆ ಬಿಗ್ ಬಾಸ್ನವರು ಎಂಟ್ರಿ ಕೊಡ್ತಾರೆ ನನ್ನ ಮುಂದಿನ ಆದೇಶ ಹೋಗಿ ಯಾರು ತುಟಿ ಪಿಟಕ್ ಅನ್ನೋ ಇಲ್ಲ ಸುಮ್ಮನೆ ಕೂತ್ಕೋಬೇಕು ಆದೇಶವನ್ನು ಹೊರಡಿಸ್ತಾರೆ ಮನೆಯೆಲ್ಲ ಸೈಲೆಂಟ್ ಆಗುತ್ತೆ ಆಮೇಲೆ ಸ್ವಲ್ಪ ಸಮಯ ನಂತರ ಬಿಗ್ ಬಾಸ್ನವರು ನಿಮಗೆ ಒಂದು ಘನತೆ ಇದೆ ಗೌರವ ಇದೆ ಯಾಕೆ ಈ ರೀತಿ ನೀವು ವರ್ತನೆ ಮಾಡ್ತಾ ಇದ್ರ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬದವರು ಹಲವಾರು ಜನರು ನೋಡ್ತಾ ಇರ್ತಾರೆ ನಿಮ್ಮ ವೈಯಕ್ತಿಕ ಭಾವನೆಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಈ ರೀತಿ ಮಾಡಿನಪ್ಪ ಅಂದ್ರೆ ಹೇಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತದೆ ಸೊ ದಯವಿಟ್ಟು ಶಾಂತರಾಗಿ ಹೋಗಿದ್ದಾರೆ ಬಿಗ್ ಬಾಸ್ನವರು ಸದಸ್ಯರೆಲ್ಲರಿಗೂ ಈ ಜಗಳದಲ್ಲಿ ಒಬ್ಬರನ್ನ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಧರ್ಮ ಕೀರ್ತಿ ಅವ್ರನ್ನ ಮೆಚ್ಚಬೇಕಾಗಿದ್ದು ಯಾಕಂತಂದ್ರೆ ತುಂಬಾನೇ ಒಂದು ಶ್ರಮ ಪಟ್ಟು ಜಗದೀಶ್ ಅವರವ್ರನ್ನಾಗಲಿ ಆಮೇಲೆ ಮಂಜು ಅವ್ರನ್ನಾಗ್ಲಿ ತುಂಬಾನೇ ಒಂದು ಜಗಳ ಬೇರೆ ಒಂದು ಹಂತಕ್ಕೆ ತಲುಪದಂತೆ ತುಂಬಾನೇ ತಡೀತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಧರ್ಮ ಅವರಿಗೆ ಥ್ಯಾಂಕ್ಸ್ ಆಗುತ್ತೆ ಎಲ್ರು ಜಗದೀಶ್ ಅವರು ಕ್ಯಾಮ್ರಾ ಮುಂದೆ ಒಬ್ರೇ ಮಾತಾಡ್ತಾ ಇರ್ತಾರೆ ಮಾತಾಡಬೇಕಾದ್ರೆ ನಾನು ಆಕೆಗೆ ಬ್ಯಾಡ್ ವರ್ಡ್ ಏನೂ ಹೇಳ ಆಕೆನೆ ನನಗೆ ತುಂಬಾನೇ ಈ ಆಡಿಸಿ ಬೈದಿದ್ದಾಳೆ ನೀನು ಬಿಗ್ ಬಾಸ್ ಎಕಡ ತೆಂದು ದ್ರೋಹ ಬಗಿತಾ ಇದ್ದೀಯಾ ಇದು ಯಾವ ಒಂದು ಕಾರಣಕ್ಕೋಸ್ಕರ ಹೇಳಿದ್ಲು ಅಂತ ಗೊತ್ತಾಗ್ತಾ ಇಲ್ಲ ಬಿಗ್ ಬಾಸ್ ಇದು ಸರಿನಾ ನನ್ನ ಮೇಲೆ ಇಮಿಡಿಯೇಟ್ಲಿಯಾಗಿ ಅಟ್ಯಾಕ್ ಮಾಡಿದ್ದು ಮಂಜು ಅವರು ಆ ನಂತರ ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ರಂಜಿತ್ ಅವರು ಅಲ್ಲ ಬಿಗ್ ಬಾಸ್ ಈಗಾದ್ರೆ ನಾನು ಹೇಗೆ ನಾನು ಈ ಒಂದು ಮನೆ ಮನೆಯಲ್ಲಿ ಸರ್ವೆ ಆಗಲಿ ಸಿಸಿರ್ ಅವ್ರ ಜೊತೆ ನಾನು ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದೆ ಈ ನಡುವೆ ಮಾನಸ ಅವರು ಬಂದ್ಬಿಟ್ಟು ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ ನಾನು ಹಾಗೆ ಏನು ಹೇಳೇ ಇಲ್ಲ ಅದು ಸಿಂಗಲ್ ಹೊರ್ಡ್ ಏನಿದ್ದುದು ಅದು ಮನೆಯಲ್ಲಿ ಇಟ್ಕೋಬೇಕು ಇಪ್ಪತ್ತ್ ಮೂವತ್ತು ಕೋಟಿ ಜನ ನೋಡ್ತಾ ಇರ್ತಾರೆ ಈ ಒಂದು ಟಿವಿ ಕಾರ್ಯಕ್ರಮದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಸಿಂಗಲ್ ವರ್ಡ್ ನ ಯೂಸ್ ಮಾಡೋದ್ರಿಂದ ಕ್ಯಾಕೃಶಲ್ವಾ ಜಗಳ ಮಾಡೋಕೆ ನಾ ಬಂದಿರೋದು ನಾವ್ ಇಲ್ಲಿಗೆ ಇಷ್ಟು ಕಾರಣ ಕರ್ತರು ಯಾರು ಅಂತಂದ್ರೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಿಸ್ಯರು ಅವರು ಹೆಣ್ಮಕ್ಳಿಗೆ ಮರ್ಯಾದೆ ಗಂಡು ಮಕ್ಕಳಿಗೆ ಯಾರು ಮರ್ಯಾದೆನೇ ಇಲ್ವಾ ಈ ರೀತಿ ಒಂದು ಸಂವಾದವನ್ನು ಬಿಗ್ ಬಾಸ್ ಕ್ಯಾಮ್ರಾದಿ ಜಗದೀಶ್ ಅವರು ಹೇಳ್ತಾ ಇರ್ತಾರೆ ಆಕ್ಚುಲಿ ಜಗದೀಶ್ ಅವರು ಅವರು ಇಲ್ಲಿ ಇರೋದೆಲ್ಲ ಸತ್ಯ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸತ್ಯ ಇದೆ ಮ್ಯಾನ್ ಲ್ಯಾಂಡಿಂಗ್ ಮಾಡಿದ್ದು ರಂಜಿತ್ ಅವರು ಮತ್ತು ಭವ್ಯ ಅವರು ಪಕ್ಕ ಕನ್ಫರ್ಮ್ ಆಗಿದೆ ಈ ಮಾನಸ ಅವರು ಅತಿ ಐತ್ರಿ ಇಲ್ಲಿ ನನ್ನ ಒಂದು ವೈಯಕ್ತಿಕ ಸಲಹೆ ಅಂದ್ಕೊಳ್ಳಿ ಮಾನಸ ನಿಮಗೆ ಈ ಬಿಗ್ ಬಾಸ್ ವೇದಿಕೆಯಲ್ಲಿ ನಿಮಗೊಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತೆ ಈ ರೀತಿ ಕೆಳಮಟ್ಟದಲ್ಲಿ ನೀವು ಯೋಚನೆ ಮಾಡಬಾರ್ದು ನಿಮ್ಮ ಹಾವಭಾವಗಳನ್ನು ವೀಕ್ಷಕರು ಗಮನಿಸ್ತಾ ಇರ್ತಾರೆ ನೋಡುಗರಿಗೆ ನಿಮ್ಮೆಲ್ಲ ಹಾವಭಾವಗಳು ಕೆಲವೊಂದು ಸಮಯದಲ್ಲಿ ಹಿಂಸೆ ಆಗುತ್ತವೆ ಹಾಡೋ ಮಾತಿನಲ್ಲಿ ಹಿಡಿತವಿರಲಿ ಹೀಗಿರಬೇಕಾದ್ರೆ ಮನೆಯವರೆಲ್ಲ ಸೇರಿಕೊಂಡು ಹಾಡಿನ ಮುಖಾಂತರ ನನ್ನ ನೀನು ಗೆಲ್ಲಲಾರೇ ಹೇಳಿ ಈ ಒಂದು ಹಾಡಿನ ಮೂಲಕ ಪ್ರಚೋದನೆ ಪ್ರವೋಕ್ ಮಾಡ್ತಾರೆ ಜಗದೀಶ್ ಅವರವರಿಗೆ ಇಡೀ ಟೀಮ್ ಎಲ್ಲ ಸೇರಿಕೊಂಡು ರ್ಯಾಗ್ ಮಾಡ್ತಾರೆ ಪಾಪ ಅನ್ನಿಸ್ತು ಈ ಒಂದು ಸನ್ನಿವೇಶ ದೃಶ್ಯವನ್ನು ನೋಡಿದೆ ಎಲ್ಲರಿಗೂ ಇನ್ಕ್ಲೂಡಿಂಗ್ ನನಗೂ ಸಹ ತುಂಬಾನೇ ಒಂದು ಬೇಜಾರಾಯ್ತು ಅಂತಲೇ ಹೇಳ್ಬೋದು ನಂತರ ಜಗದೀಶ್ ಅವರವರು ಹಾಗೂ ಶಿಶ್ಯರ ನಡುವೆ ಮಾತುಕತೆ ನಡೆಯುತ್ತೆ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರ ನೀವು ನೀವು ಅವ್ರ ಜೊತೆಗೆ ಸೇರ್ಕೊಂಡು ಕಾಸಿ ನನ್ನನ್ನು ಈ ರ್ಯಾಗ್ ಮಾಡ್ತೀರಾ ಟ್ರೋಲ್ ಮಾಡ್ತೀರಾ ಅಂತೇಳಿ ಜಗದೀಶ್ ಅವರವರು ಶಿಶಿರವರಿಗೆ ಹೇಳ್ತಾ ನೀವು ಒಬ್ಬ ಕ್ಯಾಪ್ಟನ್ ಆಗಿ ನಿಮ್ಮ ನಿಮ್ಮದು ಜವಾಬ್ದಾರಿ ನೀವು ನಿರ್ವಹಿಸ್ತಾ ಇಲ್ಲ ಒಂದು ಮಾತು ಹೇಳ್ಬೋದಿತ್ತಲ್ಲ ಯಾಕೆ ನೀವು ಯಾಕೆ ಮಾಡ್ತಾ ಇದ್ದೀರಾ ಯಾವ ರೀತಿ ಯಾಕೆ ನೀವು ಈ ಹೇಳ್ಸ್ತಾ ಇದ್ದೀರಾ ನೀವು ನೀವು ಕಪ್ ಕಪ್ ಗೆಲ್ಬೋದು ಬಟ್ ನಾನು ಜನರ ಮನಸ್ಸನ್ನು ದಿಲ್ನ ಗೆಲ್ತೀನಿ ಅಂತ ಜಗದೀಶ್ ಅವರವರು ಶಶಿರವರಿಗೆ ಹೇಳುತ್ತಾರೆ ಮನೆಯ ದಿನಸಿ ಸಾಮಾನ್ಯಗಳನ್ನು ಪಡೆಯಲು ಚೈತ್ರ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಯಾರ ಒಂದು ಮೇಕಪ್ ಕಿಟ್ಗಳನ್ನು ಕೊಡಲು ಇಚ್ಛೆಪಡಿಸುತ್ತೀರಿ ನೀವು ಒಂದು ಮೇಕಪ್ ಕಿಟ್ಗಳನ್ನು ಕೊಟ್ಟನಪ್ಪ ಅಂತಂದರೆ ನಾನು ಡಿಜಿ ಸಾಮಾನುಗಳನ್ನು ಕೊಡುತ್ತೇನೆ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ ಆಗ ಚೈತ್ರ ಚೈತ್ರ ಅವರು ಚೂಸ್ ಮಾಡ್ತಕ್ಕಂಥ ಹೆಸ್ರುಗಳು ಯಾವ್ಯಾವ ಅಂತಂತಂದರೆ ಭವ್ಯ ಅವ್ರದ್ದು ಮೋಕ್ಷಿತಪ್ಪಯ್ಯ ಅವ್ರದ್ದು ಇವರಿಬ್ಬರ ಹೆಸರುಗಳನ್ನು ಸೂಚಿಸ ಸೂಚಿಸ್ತಾರೆ ಇವರಿಬ್ಬರು ನಿಮ್ಮ ಮೇಕಪ್ ಕಿಟ್ಗಳು ರೂಮ್ಗೆ ಹೋಗುತ್ತವೆ ನಂತರದ ಮುಂದಿನ ಅಂಥ ಸಾಮಗ್ರಿಗಳನ್ನು ಪಡೆಯಲು ತ್ರಿವಿಕ್ರಮ ಅವರು ಬರ್ತಾರೆ ಮನೆಯಲ್ಲಿ ಇರಲು ಯೋಗ್ಯರಲ್ಲ ಅಂತೇಳಿ ಯಾರು ಯೋಗ್ಯರಲ್ಲ ಇವು ಇಬ್ಬರ ಹೆಸರು ಇಬ್ಬರ ಹೆಸರುಗಳನ್ನು ಸೂಚಿಸಿ ಅಂತೇಳಿ ಬಿಗ್ ಬಾಸ್ನವರು ಕೇಳ್ತಾರೆ ತ್ರಿವಿಕ್ರಮ ಅವರಿಗೆ ಆಗ ಮನೆಯಲ್ಲಿರಲು ಈ ಇಬ್ಬರು ಯೋಗ್ಯರಲ್ಲ ಅಂಥೇಳಿ ಐಶ್ವರ್ಯವರು ಹಾಗೂ ಮೋಕ್ಷಿತ ಅವರು ಹಾಗೂ ಐಶ್ವರ್ಯ ಅವ್ರನ್ನ ಇಬ್ಬರನ್ನ ಇಬ್ಬರ ಹೆಸರುಗಳನ್ನು ಸೂಚನೆ ಮಾಡುತ್ತಾರೆ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವರಿಗೆ ಯಾವುದೊಂದು ಕಾರಣ ಕೊಡ್ತಾರೆ ಅಂತಂದ್ರೆ ಆ್ಯಕ್ಟಿವ್ ಆಗಿಲ್ಲ ಇವರು ಅಂಥೇಳಿ ಇವನೇನು ಮಹಾ ಆ್ಯಕ್ಟಿವ್ ಆಗಿದ್ದಾನೆ ಅಂತ ಅವರು ಆಕ್ಟಿವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾನೆ ತಾನೇ ಡಮ್ಮಿ ಪೀಸ್ ಆಗಿದ್ದಾನೆ ಬೇರೆಯವ್ರಿಗೆ ತಾನೆ ನಂತರ ಧನ್ರಾಜ್ ಅವರಿಗೆ ಫೋನ್ ಬರುತ್ತೆ ಫೋನ್ ಮುಖಾಂತರ ತನ್ನ ಮಗಳ ಒಂದು ಧ್ವನಿಯನ್ನು ಬಿಗ್ ಬಾಸ್ನವರು ಧನ್ರಾಜ್ ಅವರಿಗೆ ತಿಳಿಸ್ತಾರೆ ನಂತರ ಇನ್ನೊಂದ್ಸರ್ತಿ ಫೋನ್ ಬರುತ್ತೆ ಆಗ ತಮ್ಮ ಮಡದಿ ಒಂದು ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರು ಕಷ್ಟ ಸುಖಗಳನ್ನು ವಿಚಾರಣೆ ಮಾಡುತ್ತಾರೆ ನೀವು ಯಾಕೆ ಆಕ್ಟಿವ್ ಆಗಿಲ್ಲ ಆಕ್ಟಿವ್ ಆಗಿರಿ ಕಾಮಿಡಿ ಮಾಡಿ ಅಂತ ಏಕೆಶಿ ಒಂದು ಒಳ್ಳೆ ಟಿಪ್ಸ್ ಅನ್ನು ಕೊಡ್ತಾರೆ ಗಂಡನಿಗೆ ಹಾಲ್ ಕುಡಿಬೋದಾ ಅಂತ ಏಕೆಶಿ ನಯ ವಿನಯದಿಂದ ಟೀಮ್ ಸದಸ್ಯರೆಲ್ಲರಿಗೂ ಕೇಳುತ್ತಾರೆ ನನ್ನ ಜೊತೆ ಹತ್ತು ಜನ ಇದ್ದಾರೆ ನಿನ್ ಜೊತೆ ಯಾರು ಇಲ್ಲ ಅಂತೇಳಿ ಜಗಳ ಮಾಡ್ತಾಳೆ ನಿನ್ ಜೊತೆ ಯಾರು ಇಲ್ಲ ಅಂತಂತ ಅಂತಾಳೆ ಭವ್ಯ ಅವರು ಸೊ ನಿನ್ ಜೊತೆ ಹತ್ತು ಜನ ಇರಬಹುದು ನಿನ್ನ ಗುಂಪಲ್ಲಿ ಬಟ್ ನನ್ನ ಜೊತೆ ಇಡೀ ಕರ್ನಾಟಕ ಜನತೆ ಇದೆ ಗೊತ್ತಾ ಅಂಥೇಳಿ ತಿರುಗೇಟ್ ಕೊಡ್ತಾರೆ ಜಗದೀಶ್ ಅವರು ಅಂತ ಹೇಳ್ಬೋದು ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊ ಹೋಗಿ ಅಂತ ಹೇಳ್ಕೆ ಜಗದೀಶ್ ಅವರು ಅವರಿಗೆ ಹೇಳ್ತಾರೆ ಆಗ ಅವರು ಸಹ ನೀನು ನೋಡ್ಕೊ ಹೋಗಿ ಅಂತ ನಾನೇನು ಗುರು ಚೆನ್ನಾಗಿದ್ದೀನಿ ಸಖತ್ತಾಗಿದ್ದೀನಿ ಅಲ್ವಾ ಅಂತಂತಾರೆ ಭವ್ಯ ಅವರು ಅಲ್ಲ ಗುರು ನನಗೊಂದು ಡೌಟು ಭವ್ಯವರು ಸಖತ್ತಾಗಿದ್ದಾರಾ ನನಗೇನು ಕಾಮಿಡಿ ಅನ್ನಿಸ್ತಾ ಇದೆ ಆಮೇಲೆ ಏನಾಗುತ್ತೆ ಅನ್ನೋದಾದರೆ ಭವ್ಯ ಅವರು ಮತ್ತು ಅನುಷ್ಯ ಇಬ್ಬರು ಕೂಡ್ಕೊಂಡು ಯೋಗ ಮಾಡ್ತಿರ್ತಾರೆ ಯೋಗ ಮಾಡಬೇಕಾದ್ರೆ ಮೈಕ್ನ ಕೆಳಗೆ ಕೆಳಗಡೆ ಇಟ್ಟು ಯೋಗ ಮಾಡ್ತಾ ಮಾಡ್ತಾ ಮಾತಾಡ್ತಾರೆ ಈ ಒಂದು ಸಮಯವನ್ನು ಔಟ್ ಮಾಡಿ ಬಿಗ್ ಬಾಸ್ನವರು ಶಿಶಿರೋವನ್ನು ಕರೆದು ಬಿಟ್ಟು ಶಿಕ್ಷೆ ಕೊಡುತ್ತಾರೆ ಮನೆಯಲ್ಲಿ ಯಾವುದೇ ಬೆಡ್ಗಳನ್ನು ಯೂಸ್ ಮಾಡುವಂತಿಲ್ಲ ಜಿಮ್ಗಳನ್ನು ಯೂಸ್ ಮಾಡುವಂತಿಲ್ಲ ನ ಫಾಲೋ ಮಾಡಲೇಬೇಕು ಅಂತೇಳಿ ಈ ರೀತಿ ಹೇಗಿರ್ತಕ್ಕಂಥ ಮನೆಯವರೆಲ್ಲರಿಗೂ ಶಿಕ್ಷೆ ಕೊಡುತ್ತಾರೆ ಆಗ ಜಗದೀಶ್ ಅವರಿಗೆ ತುಂಬಾನೇ ಖುಷಿಯಾಗುತ್ತೆ ಸೊ ಹಾಗಾಗಿ ಸಿದ್ವಿ ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಬಾಯ್